ನಾಯಕ ಯಾರು ಅಂದ್ರೆ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹೇಳ್ತಾನೆ, ನೀವು ನಾಯಕ ಯಾರು ಅಂತ ನಾನೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಒಕ್ಕಲಿಗರು ನನ್ನ ಜೊತೆ ಬರ್ರಿ, ಕುರುಬರು ನನ್ನ ಜೊತೆ ಬರ್ರಿ ಅಂತ ಇವರಿಬ್ಬರು ಹೇಳ್ತಿದ್ದಾರೆ. ಚುನಾವಣೆ ಇನ್ನು 5 ತಿಂಗಳು ಮುಂಚೆನೇ ಇವರು ನಾನೇ ಮುಖ್ಯಮಂತ್ರಿ ಘೋಷಣೆಗಳು ಮಾಡ್ಕೊತಾ ಇರೋಂಥ ಸಂದರ್ಭದಲ್ಲಿ ಜನರು ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ಗೂ ಚೀತು ಅಧಿಕಾರಕ್ಕೋಸ್ಕರ ಒದ್ದಾಡ್ತಾ ಇರೋಂಥ ಜನ ಇವರು ಅಂತ ಹೇಳ್ಕೊಂಡು ಚಿಮಾರಿ ಆಗ್ತಾ ಇದ್ದಾರೆ. ಈಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸೋತು 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 ಸಾಕಾಗಿದೆ. ಈ ಸೋಲು ನಮ್ಮಿಂದ ಮಾತ್ರ ಆಗ್ತಾ ಇದೆ ಅನ್ನೋದು ಯಾಕೆ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯಿಂದ ಪ್ರಿಯಾಂಕಾ ಗಾಂಧಿನ ಸೋಲಾಗ್ತಿರೋದು ಯಾಕೆ? ಅದಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಎಐಸಿಸಿ ಅಧ್ಯಕ್ಷರು ಮಾಡಿದ್ರೆ ಸೋಲು ಅವರಿಂದನೂ ಆಗ್ತಾ ಇದೆ, ನಿಮ್ಮಿಂದನೇ ಈ ಸೋಲು ಅನ್ನಂತ ಆಪಾದನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಬರಲಿ ಏನಂತ ಆಪಾದನೆ ಮಾಡೋದಕ್ಕೋಸ್ಕರ ಅವರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಯಾವ ಕಾರಣಕ್ಕೂ ಯಾರನ್ನೇ ಅಧ್ಯಕ್ಷ ಮಾಡಿದ್ರು ಕಾಂಗ್ರೆಸ್ನಲ್ಲಿ ಇನ್ನು ಈ ದೇಶದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ. ಇಷ್ಟು ಸ್ಪಷ್ಟವಾಗಿ ನೆನಪಿಗೆ ಇಷ್ಟಪಡ್ತಕ್ಕಂಥ ಪಾರ್ಟಿ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಯಾಕೆ ಅಂದರೆ ಗುಜರಾತ್ನ ಚುನಾವಣಾ ಫಲಿತಾಂಶವನ್ನು ನೋಡಿದಾಗ ಗುಜರಾತ್ ರಾಜ್ಯ ಇಡೀ ದೇಶಕ್ಕೆ ಮಾದರಿ, ಗುಜರಾತ್ನ ನೇತ ನರೇಂದ್ರ ಮೋದಿ ಕೂಡ ಇಡೀ ವಿಶ್ವಕ್ಕೆ ಮಾದರಿ ಅನ್ನೋದು ಈ ಗುಜರಾತ್ ಚುನಾವಣೆಯ ಫಲಿತಾಂಶದಿಂದ ಗೊತ್ತಾಗ್ತಾ ಇದೆ. ಗುಜರಾತ್ಗೆ ಯಾರು ಹೋಗ್ಬಿಟ್ಟು ಬಂದರೆ ಗೊತ್ತಾಗುತ್ತೆ ಆ ಸರ್ದಾರ್ ಸರೋವರ ಎಷ್ಟು ಮಟ್ಟಿಗೆ ಗ್ರಾಮೀಣ ಪ್ರದೇಶದ ರೈತರ ಜಮೀನುಗಳಿಗೆ ನೀರು ಕೊಡ್ತಾ ಇದ್ದಾರೆ ಅಂತ. ಗುಜರಾತ್ಗೆ ಹೋಗ್ಬಂದ್ರೆ ಗೊತ್ತಾಗುತ್ತೆ 24 ಗಂಟೆ ವಿದ್ಯುತ್ ಕೈಗಾರಿಕೆಗಳಿಗಿರ್ಬೋದು, ರೈತರ ಪಂಪ್ಸೆಟ್ಗಿರ್ಬೋದು, ಕೈಗಾರಿಕೋದ್ಯಮಿ ಎಲ್ಲದಕ್ಕೂ ಕೂಡ 24 ಗಂಟೆ ವಿದ್ಯುತ್. ಈ ರೀತಿ ಅಭಿವೃದ್ಧಿ ಕಾರ್ಯದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿರುವಂಥ ಗುಜರಾತ್ ಬಗ್ಗೆ ಈ ಫಲಿತಾಂಶವನ್ನು ನೋಡಿದಾಗ ನಾವೂ ಕೂಡ ಅದೇ ರೀತಿ ಅಭಿವೃದ್ಧಿ ಮಾಡೋ ದಿಕ್ಕಿನಲ್ಲಿ ಪ್ರಯತ್ನ ನಡೆಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಏನಂತ ಮಾತನ್ನು ನಾನು ಮರೆಯೋಕ್ಕಾಗಲ್ಲ. ಅದೇ ರೀತಿ ಗುಜರಾತ್ ಫಲಿತಾಂಶ ಏನಿವತ್ತು ಕರ್ನಾಟಕ ಬಂದಿದೆ ಅದೇ ಫಲಿತಾಂಶ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇವತ್ತಿಲ್ಲ ನಾಳೆ ಏನು 2023 ಚುನಾವಣೆಯಲ್ಲಿ ಚುನಾವಣೆ ಆಗ್ತಾ ಇದೆ ಆ ಸಂದರ್ಭದಲ್ಲೂ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋಂಥ ವಿಶ್ವಾಸ ನನಗಿದೆ. ಯಾಕೆ ಅಂದರೆ ಅಲ್ಲಿ ಒಂದು ನೇತೃತ್ವ, ಅಲ್ಲಿಯ ರಾಜ್ಯ ನಾಯಕರು ಮತ್ತು ಕೇಂದ್ರ ನಾಯಕರು ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು, ನಡ್ಡಾ ಅವರು, ಅವ್ರ ನೇತೃತ್ವದ ಕೇಂದ್ರ ನಾಯಕರ ನೇತೃತ್ವ, ರಾಜ್ಯ ನಾಯಕರ ನೇತೃತ್ವ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್ ಮತ್ತು ಯಡಿಯೂರಪ್ಪನವ್ರ ನೇತೃತ್ವ, ಮತ್ತು ಎರಡನೇದು ಅಲ್ಲಿಯ ಸಂಘಟನೆ, ಅಲ್ಲಿ ಅಮಿತ್ ಶಾ ಅವರು ಏನು ಹಾಕ್ಕೊಟ್ರು ಪೇಜ್ ಪ್ರಮುಖ್ ಮಾಡಬೇಕು ಅನ್ನೋದನ್ನು ಗುಜರಾತಲ್ಲಿ ಮಾಡಿ ಮುಗಿಸಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಪೇಜ್ ಪ್ರಮುಖರ ಮುಖಾಂತರ ಮಾಡಿ ಸಂಘಟನೆಯನ್ನು ಕೂಡ ಶಕ್ತಿಶಾಲಿಯಾಗಿ ಮಾಡಿದ್ದೇವೆ. ಅದೇ ರೀತಿ ಮೂರನೇದು ಅಲ್ಲಿಯ ಅಭಿವೃದ್ಧಿ, ಯಾವ ರೀತಿ ಗುಜರಾತಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿದಾರೋ ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿ ಅಭಿವೃದ್ಧಿ ಕಾರ್ಯಗಳು ನಾವು ಮಾಡಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾಳೆ ಪೂರ್ಣ ಬಹುಮತ ಭಾರತೀಯ ಜನತಾ ಪಾರ್ಟಿಗೆ ಬರುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ತುಂಬ ಇನ್ನೊಂದು ಸಂತೋಷ ಅಂದರೆ ಹಿಮಾಚಲ ಪ್ರದೇಶ ಬೆಳಗ್ಗೆ ಎದ್ದವರು ಕೂಡ ಗೊಂದಲದಲ್ಲಿತ್ತು, ಈಗ ಹಿಮಾಚಲ ಪ್ರದೇಶದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಪೂರ್ಣ ಬಹುಮತ ಬರೋ ದಿಕ್ಕಲ್ಲಿ ಹೋಗ್ತಾ ಇರೋದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ತಂದಿದೆ. ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗಲ್ಲ, ಇಡೀ ದೇಶಕ್ಕೆ ಜನಕ್ಕೆ ಸಂತೋಷ. ಯಾಕೆಂದರೆ ಇಲ್ಲಿಂದ ಇನ್ನೊಂದು ವರ್ಷಕ್ಕೆ ಲೋಕಸಭೆ ಚುನಾವಣೆ ಬರುತ್ತೆ, ಮತ್ತೊಬ್ಬ ವಿಶ್ವ ನಾಯಕ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಭಾರತದ ಪ್ರಧಾನಮಂತ್ರಿ ಆಗ್ತಾರೆ, ಲೋಕಸಭೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಪೂರ್ಣ ಬಹುಮತ ಬರುತ್ತೆ ಅನ್ನೋಂಥ ವಿಶ್ವಾಸ ಗುಜರಾತ್ ಮತ್ತು ಈ ಹಿಮಾಚಲ ಪ್ರದೇಶ ಚುನಾವಣೆ ಫಲಿತಾಂಶ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಕೊಡ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಅಲ್ಲ, ಗುಜರಾತ್ ಹಿಮಾಚಲ್ ನೋಡ್ತಿದ್ದಂಗೆ 150 ಅಲ್ಲ, ಅವ್ರು 15 ಬರಲ್ಲ. ಯಾಕೆಂತಂದರೆ ನಿಮ್ಮ ನಾಯಕ ಯಾರು ಅಂದರೆ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹೇಳ್ತೇನೆ, ನಿಮ್ಮ ನಾಯಕ ಯಾರು ಅಂತ ನಾನೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಒಕ್ಕಲಿಗರು ನನ್ನ ಜೊತೆ ಬರ್ರಿ, ಕುರುಬರು ನನ್ನ ಜೊತೆ ಬರ್ರಿ ಅಂತ ಇವರಿಬ್ಬರು ಹೇಳ್ತಿದ್ದಾರೆ. ಚುನಾವಣೆ ಇನ್ನು 5 ತಿಂಗಳು ಮುಂಚೆನೇ ಇವರು ನಾನೇ ಮುಖ್ಯಮಂತ್ರಿ ಘೋಷಣೆಗಳು ಮಾಡ್ಕೊತಾ ಇರೋಂಥ ಸಂದರ್ಭದಲ್ಲಿ ಜನರು ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ಗೂ ಚೀತು ಅಧಿಕಾರಕ್ಕೋಸ್ಕರ ಒದ್ದಾಡ್ತಾ ಇರೋಂಥ ಜನ ಇವರು ಅಂತ ಹೇಳ್ಕೊಂಡು ಚಿಮಾರಿ ಆಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ 150 ಅಲ್ಲ 15 ಸೀಟು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಸಾಮೂಹಿಕ ನೇತೃತ್ವದಲ್ಲಿ ಅಭಿವೃದ್ಧಿಯಲ್ಲಿ ಸಂಘಟನೆಯಲ್ಲಿ ಯಶಸ್ವಿಯಾಗಿರೋದ್ರಿಂದ ಪೂರ್ಣ ಬಹುಮತವನ್ನು ನಾವು ತಗೋತೀವಿ. 150 ಹೆಚ್ಚಿಗೆ ಸೀಟ್ ನಾವು ಪಡಿತೀವಿ. ಈಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸೋತು 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 ಸಾಕಾಗಿದೆ. ಈ ಸೋಲು ನಮ್ಮಿಂದ ಮಾತ್ರ ಆಗ್ತಾ ಇದೆ ಅನ್ನೋದು ಯಾಕೆ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯಿಂದ ಪ್ರಿಯಾಂಕಾ ಗಾಂಧಿನ ಸೋಲಾಗ್ತಿರೋದು ಯಾಕೆ? ಅದಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಎಐಸಿಸಿ ಅಧ್ಯಕ್ಷರು ಮಾಡಿದ್ರೆ ಸೋಲು ಅವರಿಂದನೂ ಆಗ್ತಾ ಇದೆ, ನಿಮ್ಮಿಂದನೇ ಈ ಸೋಲು ಅನ್ನಂಥ ಆಪಾದನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಬರಲಿ ಏನಂತ ಆಪಾದನೆ ಮಾಡೋದಕ್ಕೋಸ್ಕರ ಅವರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಯಾವ ಕಾರಣಕ್ಕೂ ಯಾರನ್ನೇ ಅಧ್ಯಕ್ಷ ಮಾಡಿದ್ರು ಕಾಂಗ್ರೆಸ್ನಲ್ಲಿ ಇನ್ನು ಈ ದೇಶದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ. ಇಷ್ಟು ಸ್ಪಷ್ಟವಾಗಿ ನೆನಪಿಗೆ ಇಷ್ಟಪಡ್ತೇನೆ. ಅದು ಕಾಂಗ್ರೆಸ್ ಓಟ್ ಬ್ಯಾಂಕನ್ನು ಹೊಡಿತಾ ಇದೆ ಅಂತ
ಕಾಂಗ್ರೆಸ್ ವೋಟ್ ಬ್ಯಾಂಕು ಯಾವ ವೋಟ್ ಬ್ಯಾಂಕು ಒಟ್ಟಾರೆ ಎಲ್ಲಿ ಹೊಡೆದಿದೆ ವೋಟ್ ಅವರು? ಎಷ್ಟು ತೊಗೊಂಡಿದ್ದಾರೆ? ಅವರೇನು ಸೀಟ್ ತುಂಬ ತೊಗೊಂಡಿಲ್ಲ. ಅಲ್ಲೊಂದು ಇಲ್ಲೊಂದು ಇಂಡಿಪೆಂಡೆಂಟ್ ಪಾರ್ಟಿಗಳು ತೊಗೊಂಡಂಗೆ, ಪ್ರಾದೇಶಿಕ ಪಕ್ಷಗಳು ತೊಗೊಂಡಂಗೆ ಅಲ್ಲೊಂದು ಇಲ್ಲೊಂದು ತೊಗೊಂಡಿದ್ದಾರೆ. ಗುಜರಾತ್ನಲ್ಲಿ ಮಾತ್ರ, ಐ ಮೀನ್ ದೆಹಲಿಯಲ್ಲಿ ಮಾತ್ರ ನಮ್ಗೆ 60-70 ಸೀಟ್ ಸಿಗತ್ತೆ ಅನ್ನೋಂಥ ಮಾತನ್ನು ಟಿ ವಿಗಳಲ್ಲಿ ಸಮೀಕ್ಷೆಯಲ್ಲಿ ಬರ್ತಿತ್ತು. ನಾವು ಅದನ್ನು 104 ಹೆಚ್ಚಿಗೆ ಹೋಗ್ತಾ ಇದ್ದೀವಿ. ಆ ಪಾರ್ಟಿ ಮೆಜಾರಿಟಿ ಬಂದಿದೆ, ನಾನು ಇಲ್ಲ ಅಂದಿಲ್ಲ. 15 ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಡಳಿತ ನಡೆಸಿದ್ದು ಜನರಿಗೆ ಸ್ವಲ್ಪ ಸಮಾಧಾನ ಇರಲಿಕ್ಕಿಲ್ಲ. ಹಾಗಾಗಿ ದೆಹಲಿ ಬಿಟ್ಟರೆ ಇನ್ಯಾವ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಪಡೆಯಷ್ಟು ಸೀಟು ಕೂಡ ಆಪ್ ಪಡೆದಿಲ್ಲ. ಸರ್, ಈಗ ಗುಜರಾತ್ ಚುನಾವಣೆ ಏನಿದೆ ಸರ್, ಆ ಚುನಾವಣೆಯಲ್ಲಿ BJP ಬಾರಿ ಗೆದ್ದ ಒಂದು ದಾಖಲೆ ಆಗುತ್ತೆ. ಹೌದು, ಯಾಕೆಂತಂದರೆ ನಾನು ಹೇಳ್ತೀನಲ್ಲ, ಯಾವುದೇ ರಾಜಕೀಯ ಪಕ್ಷ, ಯಾವುದೇ ರಾಜಕೀಯ ಪಕ್ಷದ ನಾಯಕ, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ರಾಜ್ಯದ ದೇಶದ ಅಭಿವೃದ್ಧಿಗೋಸ್ಕರ ಇದ್ದೇನೆ ಅನ್ನೋಂಥ ಪ್ರಯತ್ನ ನಡೆಸಿದಾಗ ಖಂಡಿತ ಅದು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಲಾಭ ಆಗತ್ತೆ ಅನ್ನೋದಕ್ಕೆ ಗುಜರಾತ್ ಚುನಾವಣೆಯ ಜನರ ಫಲಿತಾಂಶವೇ ಬೆಂಬಲ ಕೊಟ್ಟಿರೋದೇ ಸಾಕ್ಷಿ. ಹಾಗಾಗಿ ಎಲ್ಲ ರಾಜ್ಯದ ರಾಜಕಾರಣಿಗಳು ಕೂಡ ಗುಜರಾತ್ನಲ್ಲಿ ನಡೀತಾ ಇರೋಂಥ ಅಭಿವೃದ್ಧಿ, ಆ ನಾಯಕರು ಸಂಘಟನೆ ಜೊತೆಗೆ ಇಟ್ಕೊಂಡಿರೋಂಥ ಸಂಬಂಧ, ಕರ್ನಾಟಕ ರಾಜ್ಯ ಜೊತೆಗೆ ಎಲ್ಲ ರಾಜ್ಯಗಳಲ್ಲೂ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಗುಜರಾತ್ ಒಂದು ಮಾದರಿ ರಾಜ್ಯವಾಗಿ ಮುಂದೆ ಬರ್ತಾ ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.